ಕೇಳಿಸ್ಕೊ, ನೀನ್ 10 ನಿಮಿಷದಲ್ಲಿ ಭಾಗ್ಯನ್ ಪರ್ಸನಲ್ ಡೀಟೇಲ್ ನನಗ್ ಬೇಕು. ಅವಳ ಗುಣಗಾನ ನಿಲ್ಬೇಕು ಅಂದ್ರೆ ಅವಳಿನ ಮೇಲೆ ಶಾಲೆ ಗೀಳೆ ಅಂತ ಮೆರೆಯೋದ್ ನಿಲ್ಬೇಕು. ಇವತ್ತ ಕೆಲ್ಸ ಮಾಡ್ತೀನಿ, ಪಬ್ಲಿಕ್ ಅಲ್ಲಿ ಮಾನ ಮರ್ಯಾದೆ ಕಳ್ಕೋಬೇಕು ಅವರಿಬ್ರು. ಮ್ಯಾಮ್, ಅದನ್ನ ಹೇಗ್ ಮಾಡಕ್ಕಾಗತ್ತೆ? ನೀನ್ ಅವಳ ಪರ್ಸನಲ್ ಲೈಫ್ ವಿಷಯನ ಕಲೆಕ್ಟ್ ಮಾಡಿ ತಗೊಂಡ್ ಬಾ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮರ್ಯಾದೆ ಇರದೆ ಅವ್ರ ಸಂಸಾರದಲ್ಲಿ, ಅದ್ರ ಗುಟ್ ನಮ್ ಕೈಗ್ ಸಿಕ್ಮೇಲೆ ಎಲ್ಲ ಮುಗೀತು. ಸರಿ ಮೇಡಮ್. ಹಾಗ್ಯ, ಪ್ರತಿ ಸಲ ನನ್ ಈಗೋ ಹರ್ಟ್ ಮಾಡ್ತೀಯ ಅಲ್ವಾ? ಪ್ರತಿ ಸಲ ನನ್ ಜಾಗದಲ್ಲಿ, ನನ್ ಅಧಿಕಾರದಲ್ಲಿ ನನ್ನನ್ನ ವೀಕ್ ಮಾಡಿ ನೀನ್ ಗೆಲ್ತೀಯ ಅಲ್ವಾ? ಇವತ್ತು ನೋಡು ಏನಾಗುತ್ತೆ ಅಂತ. ಇವ್ರು ಹೇಳ್ದಂಗೆಲ್ಲ ಕುಣಿತೀನಿ. 16 ವರ್ಷಕ್ಕೆ, 17 ವರ್ಷಕ್ಕೆ, 18 ವರ್ಷಕ್ಕೆ ಆನಿವರ್ಸರಿ ಮಾಡ್ಕೊಂಡು ಸಾಯ್ತೀನಿ. ಏನ್ ಜೀವಕ್ ಜೀವ ಕೊಡೋ ಗಂಡ ಹೆಂಡತಿ ನಾವಿಬ್ರು, ಪ್ರೀತಿ ಉಕ್ಕರಿತಿದೆ. ಈ ಎಮ್ಮೆ ಜೊತೆ ಆನಿವರ್ಸರಿ ಬೇರೆ, ಎಲ್ಲ ನನ್ ಹಣೆ ಬರೋ. ಇದಕ್ಕಿಂತ ಡೆತ್ ವರ್ಸರಿ ಮಾಡ್ಕೋತೀನಿ, ಅದೇ ಎಷ್ಟೋ ಬೆಟರ್. ಇವಳು ಬೇರೆ ಇದ್ದಾಳೆ ಲಿಸ್ಟ್ ಅಲ್ಲಿ ನನ್ನ ಟಾರ್ಚರ್ ಕೊಡೋದಕ್ಕೆ. ಆ ಎಮ್ಮೆ ಒಂಥರ ಟಾರ್ಚರ್ ಕೊಟ್ರೆ ಇವಳದೇ ಒಂಥರ ಟಾರ್ಚರ್. ಎಲ್ಲಿ ಹೋದ್ರು ನೆಮ್ಮದಿನೇ ಇಲ್ಲ, ಸಾಯದೇ ಎಷ್ಟೋ ಮೇಲೆ. ಹಲೋ, ಏನು ಏನೇನು ನೆಟ್ಟಗ್ ಮಾತಾಡಕ್ ಬರಲ್ವಾ ನಿನ್ಗೆ? ಒಳ್ಳೆ ಬಾಗ್ಲ ಹತ್ರ ಬಂದ್ ಚಂದ ಕೇಳೋರ್ ಹತ್ರ ಕೇಳ್ದಂಗ್ ಮಾತಾಡ್ತೀಯಲ್ಲ. ಏನಂತ ಹೇಳಿ ಸಾಯ್ತೀಯ? ಮೊದ್ಲೇ ಇಲ್ಲಿ ತಲೆ ಕೆಟ್ಟ ಗೊಬ್ಬರ ಆಗಿದೆ. ಸೇಮ್ ಹಿಯರ್ ಮಿಸ್ಟರ್ ತಾಂಡವ್, ನನ್ಗೂ ತಲೆ ಕೆಟ್ಟಿದೆ. ನನ್ ಲೈಫ್ ಉಲ್ಟಾ ನೇತಾಡೋ ಸಿಚುವೇಶನ್ ಬಂದಿದೆ. ಏನ್ ಹಾಗಂದ್ರೆ? ಈಗೇನು ಸೀದಾ ಸಾದಾ ಇದ್ಯಾ? ಈಗ್ಲೂ ಉಲ್ಟಾನೆ ನೇತಾಡ್ತಿರೋದು. ಸುಮ್ನೆ ಕೇಳಿಸ್ಕೋ ತಾಂಡವ್, ನಾನ್ ನಿನ್ ಹತ್ರ ಮಾತಾಡ್ಬೇಕು, ಮನೆಗ್ ಬಾ. ನೋ, ನೀನ್ ರೆಸಾರ್ಟ್ ಬಂದು ಮಾಡಿದ ಅವಾಂತರನೇ ಸಾಕು. ಇನ್ನಿ ಮನೆಗ್ ಬಂದ್ಬಿಟ್ಟು ಮಾತಾಡ್ತೀನಿ ಅನ್ಕೊಂಡಿದ್ಯಾ? ಹೌದಾ, ಬರಲ್ವಾ? ನಿನಗೇನ್ ತಲೆ ಕೆಟ್ಟಿದ್ಯಾ? ಈಗ ನಾನು ಆಫೀಸಿಗೆ ಹೊರಟಿದ್ದೀನಿ, ಅಲ್ಲೇ ಬಂದ್ ಸಿಗು. ಇದು ಆಫೀಸ್ ಅಲ್ಲಿ ಮಾತಾಡೋ ವಿಷಯ ಅಲ್ಲ ತಾಂಡವ್, ಸುಮ್ನೆ ಮನೆಗ್ ಬಾ. ಆಗಲ್ಲ, ನಾನು ಆಫೀಸಿಗೆ ಹೋಗ್ಬೇಕು. ಹಾಗಾದ್ರೆ ನನ್ ತಾಯಿ ಹಾಕ್ತಿರೋ ರಿಪೋರ್ಟ್ ನ ಸಂಜೆ ನಿಮ್ ಮನೆಗ್ ಕಳಿಸ್ತೀನಿ, ಬಂದು ಓದ್ಕೋ. ವಾಟ್, ಪ್ರೆಗ್ನೆಂಟ? ಅಬ್ಬಾ, ಲೇ ಪಾಪಿ, ಯಾಕೆ ಸುಳ್ಳು ಹೇಳ್ದೆ? ಈಗ ಅದೇನು ಟೆಸ್ಟ್ ಮಾಡಿದ್ಯಲ್ಲ, ಅದರಲ್ಲಿ ತಾಯಿ ಅಲ್ಲ ಅಂತ ರಿಪೋರ್ಟ್ ಬಂತು ತಾನೆ, ಮತ್ ಯಾಕೆ ಸುಳ್ಳು ಹೇಳ್ದೆ? ಅವನ ಮನೆಗೆ ಎಳ್ಕೊಂಡ್ ಬರೋದಕ್ಕೆ ಇದೇ ಸರಿಯಾದ ರೂಟ್. ಅದಕ್ಕೆ ಈ ತರ ಸುಳ್ಳು ಹೇಳ್ತೀಯಾ? ಯಪ್ಪ, ಸುಳ್ಳತ್ತೆ, ಸುಳ್ ಮಾವ, ಸುಳ್ ತಾಳಿ, ಸುಳ್ ಬಸು, ಸುಳ್ಳು ಮದುವೆ. ಯಪ್ಪ 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 ಯಪ್ಪ, ನಾನೇ ಕಿಲಾಡಿ ಅಂದ್ರೆ ನನಗಿಂತ ಡಬ್ ಕಿಡಬಲ್ ನೀನು. ನನ್ ಕರೆಕ್ಟ್ ಆಗಿ ಇರ್ತೀನಿ, ನನ್ನ ಹತ್ರ ಡಬಲ್ ಗೇಮ್ ಮಾಡಿದ್ರೆ ನನ್ ಬುದ್ಧಿ ತೋರಿಸ್ಬೇಕಾಗತ್ತೆ. ಬಾ ಅಂದ್ರೆ ಬರಲ್ಲ ಅಂತಾನೆ ಕೊಪ್ಪ ತೋರಿಸ್ತಾನೆ, ಅದಕ್ಕೆ ಇವಾಗ ಅದ್ ಹೇಗ್ ಬರಲ್ವೋ ನಾನು ನೋಡ್ತೀನಿ. ಈಗ ಅವನು ಬಂದ್ಮೇಲೆ ಏನ್ ಹೇಳ್ತೀಯ? ಇದೆಲ್ಲ ಸುಳ್ಳು ಅಂತ ಹೇಳ್ತೀಯ ಅಥವಾ ಏನು? ಏನು ಮಾಡಲ್ಲ, ಅವನ್ ಇಲ್ಲೇ ಕಟ್ ಹಾಕೋದಕ್ಕೆ ಏನ್ ಮಾಡ್ಬೇಕೋ ಅದನ್ ಮಾಡ್ತೀನಿ. ಅವನ್ ನನ್ ಇಲ್ಲೇ ಬಿಟ್ಟು ಅಲ್ಲ ಅವನ್ ಮಕ್ಳು ಮರಿ ಜೊತೆ ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ದಾನೆ. ಈ ಶ್ರೇಷ್ಠ ಏನು ಅಂತ ನಾನ್ ತೋರಿಸ್ತೀನಿ. ಏನಾದ್ರೂ ಮಾಡ್ಕೋತಾ ನೀನು? ನನ್ ಗಂಡನ, ನನ್ನ ಮಗುವನ, ನನ್ ಸಂಸಾರನ ನಿಂದೆ ತಾನೆ ಎಲ್ಲ. ಏನಾದ್ರೂ ಮಾಡ್ಕೋ. ನಾನಂತೂ ಇಲ್ಲಿ ಹಾಯಾಗಿರಕ್ ಬಂದಿದ್ದೀನಿ, ಹಾಯಾಗಿರ್ತೀನಿ. ಏನಾದ್ರೂ ಮಾಡ್ಕೊಂಡು ಸರ್.
ಕನ್ನಿಕಾ ಮೇಡಮ್ ಅದು ಹೇಗೆ ದಿಢೀರ್ ಅಂತ ಇಷ್ಟೊಂದು ಬದಲಾದ್ರು, ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಿದಾರಲ್ಲ, ಮನುಷ್ಯ ಇಷ್ಟು ಬೇಗ ಬದಲಾಗೋದಕ್ಕೆ ಸಾಧ್ಯನಾ? ಇರ್ಲಿ, ನಾನೇ ಅತಿಯಾಗಿ ಯೋಚನೆ ಮಾಡ್ತಿದ್ದೀನೋ ಏನೋ, ಎಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಬದಲಾಗ್ತಾರೆ. ಕನ್ನಿಕಾ ಮೇಡಮ್ಮು ಹಾಗೇ ಇರ್ಬೋದು. ಭಾಗ್ಯ, ಇದೇನ್ ಭಾಗ್ಯ ಕೈಯಲ್ಲಿ ಭರತನಾಟ್ಯ ಪಟ್ಟೆ ಇಟ್ಕೊಂಡಿದ್ಯಾ? ಅದು ಮೇಡಮ್, ಕನ್ನಿಕಾ ಮೇಡಮ್ ಅವ್ರ ಪಿ ಎ ಹೇಳಿದ್ರು ಭರತನಾಟ್ಯಕ್ಕೆ ತಯಾರಾಗಿ ಅಂತ. ಹೌದಾ? ಅಲ್ಲ, ನಿನ್ ಡಾನ್ಸ್ ಇರೋದು ಸಂಜೆ ಅಲ್ವಾ, ಇವಾಗ್ಲೇ ಯಾಕೆ ತಯಾರಾಗ್ತಿದ್ಯಾ? ನಾನು ಹಾಗೆ ಕೇಳಿದೆ ಮೇಡಮ್, ಆದ್ರೆ ಅವರು ಈಗ್ಲೇ ಇದೆ ಅಂತ ಹೇಳಿದ್ರು. ಇಲ್ಲ ಇಲ್ಲ, ಇಷ್ಟು ಬೇಗ ಅಲಂಕಾರ ಮಾಡಿಕೊಂಡು ಈ ಬಟ್ಟೆನೆಲ್ಲ ಹಾಕೊಂಡು ಕೂತ್ಕೋಬೇಡ. ಶೆಕೆ ನೋಡಿದೆಯಲ್ಲ ಹೇಗಿದೆ ಅಂತ, ತಡಿಯೋಕಾಗಲ್ಲ. ನೀನೊಂದ್ಸಲ ಹೋಗಿ ಅವಳನ್ನೇ ವಿಚಾರಿಸಿ ಕ್ಲಾರಿಟಿ ತಗೋ. ಸರಿ ಮೇಡಮ್. ಓಕೆ ಓಕೆ ಸರಿ. ಯಾಕೆ ನಿಶಾ, ಏನಾಯ್ತು, ಸುಸ್ತಾ? ಹ್ಞೂ ಕಣೆ, ನನಗಂತೂ ಸಾಕಾಯ್ತು. ಬೆಳಗ್ಗಿಂದ ಸಿಕ್ಕಾಪಟ್ಟೆ ಓಡಾಡ್ತಾ ಇದೀಯಾ ಅಲ್ವಾ? ಹ್ಞೂ, ಬೆಳಗ್ಗೆಯಿಂದ ಕೆಲಸ ಮಾಡಿಸ್ತಾನೆ ಇದ್ದಾರೆ ಕನ್ನಿಕಾ ಮ್ಯಾಮ್. ಈಗೇನ್ ಹೇಳಿದ್ರು? ಏನೋ ಸೀಕ್ರೆಟ್ ಮಿಷನ್ ಹಾಕಿರೋ ಆಗಿದೆ. ಭಾಗ್ಯನ್ ಪರ್ಸನಲ್ ಲೈಫ್ ಬಗ್ಗೆ ಎಲ್ಲ ತಿಳ್ಕೊಂಡು ಹೇಳು ಅಂತ ಹೇಳಿದ್ದಾರೆ. ಹೌದಾ, ಯಾಕಂತೆ? ಗೊತ್ತಿಲ್ಲ, ಆದ್ರೆ ಅವ್ರು ಹೇಳ್ದಂಗ ನಾನು ಮಾಡ್ಲಿಲ್ಲ ಅಂದ್ರೆ ನನ್ ಕೆಲಸ ಹೋಗುತ್ತೆ. ಸೊ ಒಂದಷ್ಟು ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮೊದ್ಲೇ ನಿಮ್ ಬಾಸ್ಗೆ ಭಾಗ್ಯ ಅನ್ಕಂಡ್ರೆ ಆಗಲ್ಲ, ಇನ್ನೇನಾದ್ರೂ ಪ್ಲಾನ್ ಮಾಡಿರ್ಬೋದಾ? ನನಗೂ ಅದೇ ಡೌಟ್. ಅದರಿಂದ ಅತ್ತೆ ಸೊಸೆಗೆ ಅವಮಾನ ಆಗೋದಂತೂ ನಿಜ. ಕನ್ನಿಕಾ ಮೇಡಮ್ ನಾಟಕ ಮಾಡ್ತಿದಾರ? ನಮ್ಗ ಅವಮಾನ ಮಾಡೋದಕ್ಕೆ ಅಂತಾನೆ ಇಲ್ಲಿ ಕರ್ಸ್ಕೊಂಡಿದ್ದ. ಅಷ್ಟಕ್ಕೂ ಏನ್ ಮಾಡಕ್ ಹೊರಟಿದಾರೆ ಇವರು? ತಗೊಳ್ಳಿ. ಭಾಗ್ಯ ರೆಡಿಯಾಗೋ ತನಕ ಇಲ್ಲೇ ಆರಾಮ ಕುತ್ಕೊಳ್ಳೋಣ. ಇನ್ನು ಈವೆಂಟ್ ಸ್ಟಾರ್ಟ್ ಆಗಿಲ್ಲ. ಆಯ್ತು. ಏನು ಭಾರಿ ಜ್ಯೂಸ್ ಗೀಸ್ ಎಲ್ಲ ತರಿಸ್ತಿದೆಯಲ್ಲ, ಕೂತ್ ಕಡೆನೆ ಸಪ್ಲೈ ನಡೀತಿದೆ? ಅತಿ ಮರ್ಯಾದೆ ಕೊಡೋರ್ಗೆ ಏನಂತಾರೆ ಅಂತ ಗೊತ್ತಿರ್ಬೋದು ನಿನಗೆ. ಊಸುರುವಳಿಗಳೆಲ್ಲ ಒಳ್ಳೆಯವರಾಗೋಗಿದ್ದಾರೆ ಅಂದ್ರೆ ನಂಬಕ್ಕಿಲ್ಲ ಯಾರು ಇಲ್ಲ. ಅಯ್ಯೋ ಆಂಟಿ, ದೊಡ್ಡೋರ್ ನೀವು, ನಿಮ್ಗೆ ಮರ್ಯಾದೆ ಕೊಡದೆ ಮತ್ ಯಾರ ಕೊಡ್ಲಿ? ನೋಡಿದೀನಿ ಎಷ್ಟು ಮರ್ಯಾದೆ ಕೊಟ್ಟಿದೀಯ ಅಂತ. ವಿಷಯಕ್ಕೆ ಬಾ. ಅದೇನೋ ಆಗಿದ್ದಾಗೋಯ್ತು ಆಂಟಿ, ಬಿಡಿ. ನನ್ ತಪ್ಪು ನನಗೆ ಅರಿವಾಗಿದೆ. ನನ್ ಜನ್ಮದಲ್ಲಿ ಮತ್ತೆ ಅಂತ ಕೆಲಸ ಮಾಡಲ್ಲ. ಓ ಹೌದಾ, ಬಹಳ ಸಂತೋಷ. ತುಂಬಾ ಸಂತೋಷದ ವಿಷಯ. ಒಳ್ಳೆ, ನಿಮ್ ಬಗ್ಗೆ ಎಲ್ಲ ಗೊತ್ತಾಯ್ತು ಆಂಟಿ. ಲೈಫ್ ಇತ್ತೀಚೆಗೆ ತುಂಬಾ ಕಷ್ಟ ಆಗಿರ್ಬೋದಲ್ವಾ? ಕಷ್ಟನ? ನನಗೆ ಯಾವ ಕಷ್ಟ? ತಿನ್ಕೊಂಡು ಉಂಡ್ಕೊಂಡು ಒಳ್ಳೆ ಗುಂಡ್ಕಲ್ ತರ ಇದೀನಲ್ಲ. ಇಲ್ದೇ ಇರೋ ಕಷ್ಟಗಳೆಲ್ಲ ತಂದು ನನ್ ತಲೆ ಮೇಲೆ ಕಟ್ಟಬೇಡ ತಾಯಿ. ಅದಲ್ಲ, ನಿಮ್ ಮಗ ಸೊಸೆ ವಿಷಯ. ನನಗ್ ಗೊತ್ತಾಯ್ತು, ನಿಮ್ ಮಗನ್ಗೆ ಭಾಗಿನ್ ಕಂಡ್ರೆ ಅಷ್ಟಕ್ಕಷ್ಟೇ. ಆದ್ರಿಂದ ಮನೇಲಿ ಎಲ್ರು ಡಿಸ್ಟರ್ಬ್ ಆಗಿದ್ದೀರ. ಹಾಗೆ ಮಗನು ನಿಮ್ಮನ್ನ ಸುಮಾರಾಗಿ ನೋಡ್ಕೋತಿದ್ದಾನೆ ಅಂತ ಗೊತ್ತಾಯ್ತು. ನನ್ನ ಮಗ ಸೊಸೆ ವಿಷಯ ನಿನಗ್ ಯಾಕೆ? ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ ನೀ ನನ್ನ ಹತ್ರ. ಅವ್ನ್ ನನ್ನ ಚೆನ್ನಾಗಿ ನೋಡ್ಕೊಳ್ದೆ ಇನ್ಯಾರು ನೀ ನನ್ನ ನೋಡ್ಕೋತಿದ್ಯಾ?
ಹಾಗಲ್ಲ ಆಂಟಿ, ಸುಮ್ಮನೆ ಜನರಲ್ ಆಗಿ ಕನ್ಸನ್ನ ಕೇಳಿದ್ದು. ನೀನಿಷ್ಟೆಲ್ಲ ಪೀಠಿಗೆ ಹಾಕ್ತಿದೀಯ ಅಂದ್ರೆ ನಿನಗೆ ಏನೋ ಹೇಳೋದಿದೆ, ನೇರವಾಗಿ ವಿಷಯಕ್ಕೆ ಬಾ. ಭಾಗ್ಯ ಹಳೆ ಕಳ್ದೋಳು ಅಂತ ನಿಮ್ ಮಗ ಡಿವೋರ್ಸ್ ಕೊಡ್ತಿದ್ದಾನಂತೆ. ಹೌದಾ? ಹಳೆ ಕಾಲದವಳನ್ನ ಸರಿ ಮಾಡ್ಸೋದಕ್ಕೆ ನೀವು ಓದಿಸ್ತಾ ಇದ್ದೀರಾ? ಅವಳು ಇಲ್ಲ ಅಂದ್ರು ಅವಳು ಹಳೆ ಕಾಲದವಳೆ. ಅವಳು ಹಾಗೆಲ್ಲ ಇದ್ರೆ ಯಾರಿಗಿಷ್ಟ ಆಗುತ್ತೆ? ನಿಮ್ ಮಗ ದೊಡ್ಡ ಆಫೀಸರ್ ಅಂತ ಕೇಳಿದೀನಿ. ಅಂತವ್ರಿಗೆ ವೆಲ್ ಎಜುಕೇಟೆಡ್ ಹಾಗೆ ನಾಲೆಜ್ ಇರೋರು ಬೇಕು ಅಂತ ಇರುತ್ತೆ. ಸೊ ಈಗ ನೀವು ಮಾಡ್ತಿರೋ ಕೆಲ್ಸ ಕರೆಕ್ಟ್ ಆಗೇ ಇದೆ. ಒಳ್ಳೆ ಅತ್ತೇನೆ ನೀವು. ನಿಮ್ಮಿಂದಾಗಿ ನಿಮ್ ಸೊಸೆ ಬದಲಾಗ್ತಾ ಇರೋದು ಒಳ್ಳೆ ವಿಷಯನೇ. ನೋಡು ಕನ್ನಿಕಾ, ಆಗ್ಲೇ ನಾನು ಒಂದ್ಸಲ ಹೇಳಿದೆ, ನನ್ನ ಮನೆ ವಿಷಯನ ಈ ತರ ಮೂರನೇವ್ರ ಮುಂದೆ ಕೂತ್ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂತ. ನೀನ್ ಸುಮ್ಮನಿದ್ದು ಬಿಡು. ಏನ್ ಹೇಳ್ದೆ ನೀನು? ಅದೇನೋ ಹಳೆ ಕಾಲದವ್ರ. ಏನು ಹಳೆ ಕಾಲದವ್ರು ಅಂದ್ರೆ ಏನರ್ಥ? ನನ್ ಸೊಸೆ ಹಳೆ ಕಾಲದವಳು, ಅದು ಇದು ಅವಳನ್ನ ಬದಲಾಯಿಸ್ಬೇಕು ಅಂತ ನನಗೇನಿಲ್ಲ. ಅವಳು ಇದ್ದ ಹಾಗೆ ಇರ್ಲಿ ಅಂತಾನೆ ನಾನು ಕರ್ಕೊಂಡು ಬಂದಿರೋದು. ಆದ್ರೆ ನನ್ನ ಮಗಂಗೆ ಸ್ವಲ್ಪ ಬುದ್ಧಿ ಮಂದ ಆಗಿ ಹೇಗೆಗೋ ಆಡ್ತಿದ್ದಾನಷ್ಟೆ. ಈಗಿನ ಕಾಲದವ್ರಿಗೆ ಅದೇನೋ ದೊಡ್ಡ ರೋಗ ಇದೆಯಲ್ಲ, ಸ್ಟೈಲು ಫ್ಯಾಷನ್ನು ಅಂತ. ಅದಕ್ಕೆ ನಾನು ನನ್ನ ಸೊಸೆನ ಶಾಲೆಗೆ ಕಳಿಸ್ತಿರೋದು. ಯಾರೇ ಆಗ್ಲಿ ಬೆಳೆಯೋ ಅವಕಾಶ ಸಿಕ್ಕಿದ್ರೆ ಬೆಳೀತಾರೆ, ಕಲಿತಾರೆ ಅನ್ನೋದನ್ನ ತೋರಿಸ್ಬೇಕಿತ್ತು ನನ್ನ ಮಗಂಗೆ. ಅದಕ್ಕೆ ನಾನು ನನ್ನ ಸೊಸೆನ ಶಾಲೆಗೆ ಕಳಿಸ್ತಿರೋದು. ನನಗವಳು ಹಳೆ ಕಾಲದವಳು ಅಂತ ಯಾವ ಸಮಸ್ಯೆನೂ ಇಲ್ಲ. ಆಂಟಿ ತಪ್ಪು ತಿಳ್ಕೋಬೇಡಿ, ಜಸ್ಟ್ ಕ್ಯೂರಿಯಾಸಿಟಿ ಕೇಳ್ದೆ ಅಷ್ಟೇ. ಈಗ ನೀವು ಭಾಗ್ಯನ ಓದಿಸ್ತಿದ್ದೀರಾ ಅಲ್ವಾ, ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? PUC ಡಿಗ್ರಿ ಅಂತ ಹೋಗ್ತಾಳ ಇಲ್ಲ ಕೆಲ್ಸ ಮಾಡ್ತಾಳ ಇಲ್ಲ ದೊಡ್ಡ ಆಫೀಸರ್ ಆಗ್ತಾಳ? ಅವಳನ್ ಯಾಕೆ ನಾನು ಆಫೀಸರು ಗೀಫೀಸರು ಮಾಡ್ಬೇಕು? ನೀವ್ ಎಷ್ಟು ಸೆಲ್ಫಿಶ್ ಅಂತ ನನಗ್ ಗೊತ್ತು ಕುಸುಮಾ ಆಂಟಿ. ನಿಮ್ ಸೊಸೆ ಜಾಣೆ ಬುದ್ಧಿವಂತೆ ಅಂತಾನು ಗೊತ್ತು. ಅದಕ್ಕೀಗ SSLC, ನಾಳೆ PUC, ಆಮೇಲೆ ಡಿಗ್ರಿ. ಈಗ ಅವಳನ್ನ ಚೆನ್ನಾಗಿ ಓದಿಸಿ ಅವಳಿಗೆ ಉದ್ಯೋಗ ಕಳಿಸಿ ಆ ದುಡ್ಡಲ್ಲಿ ನೀವು ಮಜಾ ಮಾಡ್ತೀರಾ ಅಂತಾನು ಗೊತ್ತು. ಯಾಕೆ ಹೇಳಿ? ನಿಮ್ ಮಗ ನಿಮ್ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅದಕ್ಕೆ. ಅಲ್ಲ ಕುಸುಮಾ ಆಂಟಿ, ಏನ್ ಪ್ಲಾನ್ ಅಲ್ವಾ ನಿಮ್ದು? ಏನ್ ಕಿಲಾಡಿ ಅಲ್ವಾ ಆಂಟಿ ನೀವು? ಸೊಸೆನ ಕೆಲ್ಸಕ್ ಕಳ್ಸಿ ಆ ದುಡ್ಡಿಂದ ಮಜಾ ಮಾಡ್ಕೊಂಡು ಜೊತೆಗೆ ಫೇಮಸ್ ಆಗ್ಬೋದು ಅಂತ ಅಲ್ವಾ? ಏನ್ ಮಾತಾಡ್ತಿದೀಯ ನೀನು? ನಿನಗ್ ಬುದ್ಧಿ ಇಲ್ವಾ? ಸೊಸೆ ದುಡ್ಡಲ್ಲಿ ನಾನ್ ಬದುಕೋದ? ಮನೆ ಬಿಟ್ಟು ಎಲ್ಲೂ ಹೋಗದೆ ಇರೋ ಅತ್ತೆ ಸೊಸೆಗೆ ಇವಾಗ ಎಲ್ಲ ಕಡೆ ಪ್ರಚಾರ ಸಿಗ್ತಾ ಇದೆ, ಮೂರ್ನಾಲ್ಕು ಕಡೆ ಸನ್ಮಾನನೂ ಆಗಿದೆ. ಇದೇ ಟ್ರೆಂಡ್ ಅಲ್ವಾ? ಫೇಮಸ್ ಆಗೋದಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ಹೇಗೋ ಮಗ ಇಲ್ಲ, ಸೊಸೆ ಜೊತೆ ಈ ತರ ಆದ್ರೂ ಫ್ಯೂಚರ್ ಸೆಟ್ಲ್ ಅಲ್ವಾ? ಅವಳನ್ನ ದುಡ್ಸಿ ನೀವು ಮೆರಿಬಹುದು ಅಂತ. ಈಗ ಸೊಸೆ ಜೊತೆ ಫಂಕ್ಷನ್ ಬಂದ ಹಾಗೆ ಕನಿಕಾ ಮೇಡಮ್, ನಿಜವಾಗ್ಲೂ ಏನೋ ತೊಂದರೆ ಮಾಡಕ್ಕೆ ಅಂತಾನೆ ನಮ್ಮನ್ನ ಇಲ್ಲಿ ಕರ್ಸಿರೋದು. ನಂಗೆ ಬೇರೆ ಊರಿಗಿಂತ ಮುಂಚೆ ತಯಾರಾಗ್ಬಿಟ್ಟು ಬನ್ನಿ ಅಂತ ಕಳ್ಸಿದ್ರು, ಇದ್ರಲ್ಲಿ ಏನೋ ಅನುಮಾನ ಇದೆ.
ಮೊದ್ಲು ಹೋಗಿ ಅತ್ತೆ ಹತ್ರ ಮಾತಾಡ್ಬೇಕು. ನೀವು ಹೊಡ ಸತ್ಯ ಬದಲಾಗತ್ತ ಆಂಟಿ? ಯಾವುದೇ ಸತ್ಯ? ನೀವು ನಿಮ್ ಸೊಸೆನ ಮುಂದೆ ಇಟ್ಕೊಂಡು ಫೇಮಸ್ ಆಗೋ ಬಿಸ್ನೆಸ್ ಮಾಡ್ತಾ ಇರೋದು ಸಾಕು ಕನ್ನಿಕ. ಸತ್ಯನೇ ಹೇಳ್ತಾ ಇದ್ದೀನಿ. ಯಾಕೋಪ ಮಾಡ್ಕೋತಿದ್ದೀರಾ? ಮಗನ ಹತ್ರ ಮದ್ವೆ ಆಗೋ ಹುಡುಗಿ ಬಗ್ಗೆ ಒಂದು ಮಾತು ಕೇಳ್ದೆ ಮದ್ವೆ ಮಾಡ್ಸಿರೋ ತಾಯಿ ನೀವು. ಈಗ ಸಡನ್ ಆಗಿ ಸೊಸೆ ವಿಚಾರದಲ್ಲಿ ಇಷ್ಟು ಮಾಡೋ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಒಂದು ಪ್ರಚಾರಕ್ಕಿರ್ಬೇಕು, ಇಲ್ಲ ಸೊಸೆಯಿಂದ ಬರ್ತಿರೋ ಲಾಭಕ್ಕೋಸ್ಕರ ಇರ್ಬೇಕು. ನಾಳೆ ಓದಿ ದೊಡ್ಡ ಆಫೀಸರ್ ಆಗಿ ದುಡ್ಡು ತರ್ಲಿ ಅಂತ ತಾನೆ? ಮುಚ್ಚು ಬಾಯಿ. ನೀನ್ ಅಷ್ಟೆಲ್ಲ ನಾಟಕ ಮಾಡ್ದಾಗ್ಲೆ ನಾನು ಅರ್ಥ ಮಾಡ್ಕೋಬೇಕಿತ್ತು ಯಾಕಿಷ್ಟು ಬೆಣ್ಣೆ ಹಚ್ತಿದೀಯ ಅಂತ. ನಿನ್ ಬುದ್ಧಿ ನೀ ಬಿಡಲ್ಲ ಅಲ್ಲ, ಬಿಡಲ್ಲ ಅಲ್ಲ ನಿನ್ ಕೆಟ್ಟ ಬುದ್ಧಿ. ನಿನಗೇನೆ ಗೊತ್ತು ನನ್ ಬಗ್ಗೆ? ಏನೇ ಗೊತ್ತು ಈ ಕುಸ್ಮ ಬಗ್ಗೆ? ಈ ಕುಸ್ಮ ಯಾವತ್ತು ಸೊಸೆ ಹೊರಗ್ ಹೋಗಿ ದುಡಿಬೇಕು ಅಂತ ಆಸೆ ಪಟ್ಟೋಳಲ್ಲ. ಸೊಸೆ ಹೇಗಿರ್ಬೇಕು ಅಂದ್ರೆ ಜಾಸ್ತಿ ಓದ್ದೇದ್ರೂ ಪರವಾಗಿಲ್ಲ, ಗಂಡನ್ನ ಮಕ್ಕಳನ್ನ ಅತ್ತೆ ಮಾವನ್ನ ಎಲ್ಲಾರನ್ನು ಚೆನ್ನಾಗಿ ನೋಡ್ಕೊಂಡು ಮನೆ ತೂಗಿಸ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಯಾವ ಡಿಗ್ರಿ ಪಗ್ರಿ ದೊಡ್ಡ ಆಫೀಸರು ಗಿಫೀಸರು ಇದು ಯಾವ್ದು ಬೇಕಾಗಿಲ್ಲ. ಬೆಳಗಾಗತ್ಲು ರಂಗೋಲೆ ಹಾಕಿ ದೇವ್ರ ಪೂಜೆ ಮಾಡಿ ನಂದ ದೀಪ ಹಚ್ಚಿ ಗಂಡಂಗೆ ಮಕ್ಕಳಿಗೆ ಬೇಕು ಬೇಡ ಎಲ್ಲ ತಿಳ್ಕೊಂಡು ಅವ್ರನ್ನ ಹೊಂದಿಸ್ಕೊಂಡು ಮನೆ ತೂಗಿಸ್ಕೊಂಡು ಅತ್ತೆ ಮಾವನ್ನ ಅರ್ಥ ಮಾಡ್ಕೊಂಡು ಅವ್ರ ಸೇವೆ ಮಾಡ್ಕೊಂಡಿದ್ರೆ ಅಷ್ಟು ಸಾಕು ನನಗೆ. ಯಾರ್ ಹೇಳಿದ್ದು ನಿನಗೆ ಎಲ್ಲ ಸೊಸೆಂದರು ದೊಡ್ಡ ದೊಡ್ಡ ಓದಿರ್ಬೇಕು ದೊಡ್ಡ ದೊಡ್ಡ ಕೆಲ್ಸದಲ್ಲಿ ಇರ್ಬೇಕು ಅಂತ? ಆತರ ಇಲ್ಲ ಅಂದ್ರೆ ಅವ್ರನ್ನ ಸೊಸೆ ಅಂತ ಒಪ್ಕೊಳ್ಳೋ ಹಾಗಿಲ್ವಾ? ಯಾಕೆ ಈಗ ನಾನಿಲ್ವಾ, ನನ್ ಸೊಸೆ ನಾನು ಒಪ್ಕೊಂಡಿಲ್ವಾ? ನನ್ ಸೊಸೆ ಏನಾಗಿದೆ? ನನ್ನ ಸೊಸೆಗೆ ಒಬ್ರು ಬೆರಳು ತೋರ್ಸೋ ಹಾಗಿಲ್ಲ, ಒಬ್ರು ಒಂದು ತಪ್ಪು ಹುಡುಕೋ ಹಾಗಿಲ್ಲ, ಹಾಗಿದ್ದಾಳೆ. ಯಾಕೆ ಹೇಳು? ನನ್ನಿಂದ ಈ ಕುಸ್ಮ ಅವಳನ್ನ ತಿದ್ದಿ ಬೈದು ಅವಳನ್ನ ಆತರ ರೆಡಿ ಮಾಡಿದಾಳೆ. ಎಲ್ಲ ಅತ್ತೆಂದ್ರು ಸೊಸೆನ ಆತರ ರೆಡಿ ಮಾಡ್ಬೇಕು, ಅದು ಅತ್ತೆಂದ್ರ ಕರ್ತವ್ಯ. ಮುತ್ತಿನಂತ ಸೊಸೆನ ಆರಿಸಿ ತಂದ್ರೆ ಅವಳು ಸರಿಗಿಲ್ಲ ಅಂತ ನನ್ನ ಮಗ ಭಾರಿ ಆಡ್ತಾ ಇದ್ದಾನೆ, ಅದು ಸುಳ್ಳು ಅಂತ ಸಾಬೀತು ಮಾಡಕ್ಕೆ ನನ್ನ ಸೊಸೆನ ಓದಿಸ್ತಿದ್ದೀನಿ ಹೊತ್ತು ಅವಳನ್ನ ದುಡಿಯಕ್ ಕಳ್ಸೋದಕ್ಕೂ ಅಲ್ಲ, ಅದೇನೋ ಒಂದಿಯಲ್ಲ, ಅವಳನ್ನ ಫೇಮಸ್ ಮಾಡೋದಕ್ಕೂ ಅಲ್ಲ. ಸುಮ್ನೆ ಏನೇನೋ ಬಾಯಿಗೆ ಬಂದಾಗ ಮಾತಾಡಿ ನನ್ ಪಿತ್ತ ಕೆರಳಿಸ್ಬೇಡ ನೀನು. ಅಂದ್ರೆ ಇದೆಲ್ಲ ಮಾಡ್ತಾ ಇರೋದು ನಿಮ್ ಆಯ್ಕೆ ಸರಿದೆ ಅಂತ ನಿಮ್ ಮಗನ್ಗೆ ಪ್ರೂವ್ ಮಾಡೋದು ಬಿಟ್ರೆ ಭಾಗ್ಯ ಒಳ್ಳೇದಕ್ಕಂತೂ ಅಲ್ಲ ಅಲ್ವಾ? ಏಯ್, ಭಾಗ್ಯ ಅದು ಒಳ್ಳೇದು ಕೆಟ್ಟದು ಎಲ್ಲ ಅವಳ ಸಂಸಾರದಲ್ಲಿದೆ. ಅವಳ ಸಂಸಾರ ಚೆನ್ನಾಗಿದ್ರೆ ಭಾಗ್ಯನು ಚೆನ್ನಾಗಿರ್ತಾಳೆ, ಅವಳ ಸಂಸಾರದ ಹಳಿ ತಪ್ಪಿದ್ರೆ ಭಾಗ್ಯ ಎಲ್ಲಾನು ಕಳ್ಕೊತಾಳೆ ಎಲ್ಲಾನು. ಅತ್ತೆ ಅತ್ತೆ ನೀವಿಲ್ಲಿದ್ದೀರಾ? ಅತ್ತೆ ಇವ್ರ ಹತ್ರ ಮಾತಾಡ್ಬೇಡಿ, ಇವ್ರ ಏನೋ ಪಿತೂರಿ ನಡೆಸ್ತಾ ಇದಾರೆ. ಸುಮ್ಮನಿರು ನೀನು, ನನಗೆಲ್ಲ ಗೊತ್ತಾಗತ್ತೆ. ಇವಳ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಿಲ್ಲ, ನಾನು ಚಳಿ ಚಳಿ ಬಿಡಿಸ್ತಾ ಇದ್ದೀನಿ. ನನ್ ಹತ್ರ ಪಿತೂರಿ ಗಿತೂರಿ ಏನು ನಡೆಯೋದಿಲ್ಲ. ಪಿತೂರಿ ನಡೆದಿದೆ ಅನ್ನೋದು ನೀನ್ ಹೇಳದ ಮೇಲೆ ನಾನು ತಿಳ್ಕೋಬೇಕಾಗಿಲ್ಲ. ಅಯ್ಯೋ ಅತ್ತೆ, ನಾನ್ ಈಗ ತಾನೇ ಇವ್ರ ಪಿ ಎ ಎಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀನಿ. ನನಗೆ ಗೊತ್ತು, ಸುಮ್ಮನಿರು ಅಂದೆ. ಇನ್ ನೀನು ಈ ಜ್ಯೂಸ್ನ ನೀನೇ ಕುಡ್ಕೋ. ಮೇಡಮ್, ಪ್ರೋಗ್ರಾಮ್ ಟೈಮ್ ಆಯ್ತು, ಬನ್ನಿ. ಹ ನಡಿಯ. ಸಂತೋಷ ಮಹಾದೇವಾಯ ಧೀಮಹಿ.